1 ಲೀಟ್ರದು 2 ಲೀಟ್ರದು ನೀಲಗಿರಿ ಫುಲ್ ಬ್ಯಾನ್ ಮಾಡಿದ್ದಾರೆ. ಸರ್ಪ್ರೈಸ್ ಹೆಂಗಿತ್ತು ಅಂತಂದ್ರೆ, ಕಾಡು ಎಮ್ಮೆಗಳು ನೋಡಿ ಹೆಂಗ್ ಮೇಯ್ತಾ ಇದಾವೆ ಅಂತ. ಅಲ್ಲಿ ಒಳ್ಳೆ ಮಾಮೂಲಿ ನಮ್ಮೂರಲ್ಲಿರೋ ಎಮ್ಮೆಗಳ ತರನೇ ನಿಮ್ ಹೆಂಗ್ ಹೊಡಿತಾ ಇದೆ ನೋಡಿ ಮಳೆ. ಬೆಳೆ ಬೆಳಗ್ಗೆ ಬೆಳೆ ಬೆಳಗ್ಗೆನೆ ಒಳ್ಳೊಳ್ಳೆ ಮಳೆ ಒಳ್ಳೊಳ್ಳೆ ಮಳೆ. ಬೆಂಗಳೂರಲ್ಲೇನೆ ಸಿಕ್ಕಾಪಟ್ಟೆ ಮಳೆ ಅಂತೆ. ವಾವ್, ಜನ ನೋಡಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಆ ಛತ್ರಿ ಆ ಮಳೆ. ಬಟ್ ನಮ್ಗೆ ಅಪರೂಪಕ್ಕೆ ನೋಡಕ್ ಚೆನ್ನಾಗಿರುತ್ತೆ. ಓಹೋ, ಏನ್ ಗುರು ಇದು? ಎಳಿಬಿಡ 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 ಎಳಿಬಿಡ, ಫುಲ್ ಎಲ್ಲ ಪಾಚಿ ಆಗ್ಬಿಟೈತೆ. ಈ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಡ್ರಾಯಿಂಗ್ ಬಿಡಿ ಅಂತ ಹೇಳಿದ್ರೆ ಟೀಚರ್ಸ್ ಒಂದು ಜರಿ ಹರ್ಕೋಗೋದು, ಅದ್ರ ಮೇಲೆ ಕಾಡು, ಆ ಕಾಡಲ್ ಮೇಲೆ ಎರಡು ಕಾಗೆಗಳು ಹಿಂಗೆ ಬರೋದು, ಒಂದು ಸೂರ್ಯ. ನಮಸ್ಕಾರ ಕೆಫ್, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಊಟಿ ರೈಡ್ನ ದಿನ 4 ಇವತ್ತು. ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ಅದೇ ರೂಮು. ಎಂಥ ಲೊಕೇಶನ್ಲ್ಲಿ ಇದೆ ಅಂತಂದರೆ ಇದು ಒಂದು ಅದ್ಭುತವಾದಂಥ ಜಾಗ. 8 ಆಗಿದೆ ಟೈಮು, ಇವಾಗ ಇದ್ದೆ ನೋಡಿ ಈ ಥರ ಇದೆ ರೂಮು. ಸೊ ನೀವು ಹಳೆ ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ ಎಷ್ಟೆಲ್ಲ ಸರ್ಕಸ್ ಮಾಡಿದ್ದೀನಿ ಅಂತ. ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ಕೊಂಡು 100, 300 ಎಲ್ಲ ಹೇಳಿದ ಜಾಗನೆಲ್ಲ ದಾಟ್ಕೊಂಡು ಬಂದು ಅದಾದಮೇಲೆ ಇದನ್ನು 700ಕ್ಕೆ ಬುಕ್ ಮಾಡಿದೆ. ಈಗ ಬಿಸಿ ಬಿಸಿಯಾಗಿ ಟೀ ತಂದುಕೊಟ್ರು, ಈ ರಾತ್ರಿ ಒಂದು ಊಟನೂ ಸಹಿತ ಇಲ್ಲೇ ಮಾಡಿದ್ರು ನೋಡೋಣ. ಆದರೆ ನೀವು ಕೋತಗಿರಿಗೆ ಬಂತು ಅಂತಂದರೆ ಇಲ್ಲಿ ಉಳ್ಕೊಬೋದು. ಇವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅವ್ರ ಹತ್ರ ಕೇಳಿಬಿಟ್ಟು ಹಾಕ್ತೀನಿ, ಆಯಿತಾ? ಹಾಗೇ ಲೊಕೇಶನ್ ಒಂದು ಸಲ ನೋಡ್ಕೊಂಬಿಡಿ, ಏನು ಚೆನ್ನಾಗಿದೆಲ್ಲ. ಈ ಜಾಗದಲ್ಲಿ ಬಂದು ಟೀ ಕುಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಈಗ ರೆಡಿ ಆಗಿದ್ದೀನಿ. ಬಟ್ ನಿನ್ನೆ ಒಂದು ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಅದೇ ಗಾಡಿ ಬೀಳ್ತು ನೋಡಿ ಒಂದು ಹೋಟ್ಲ್ ಹತ್ರ, ಅಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಬನ್ನಿ ಅದನ್ನು ರೆಡಿ ಮಾಡೋಣ. ನೋಡಿ ಇದೆಯಲ್ಲ ನೋಡಿ, ಲೂಸ್ ಆಗಿಬಿಟ್ಟಿದೆ. ವಾ, ಒಂದೇ ಒಂದು ಅಲನ್ಕಿಂತ ತಂದಿದ್ದೆ, ಅದೇ ವರ್ಕ್ ಆಗ್ತಾ ಇದೆ ನೋಡಿ. ಟೂಲ್ಸು ಅಂತ ತಂದಿದ್ದು ನಾನು, ಇದೊಂದೇ ನೋಡಿದ್ರ ಈ ಶೇಕ್ ಆಯ್ತೈತೆ ನೋಡಿ. ಈ ಶೇಕ್ನ ಇವಾಗ ಸರಿ ಮಾಡೋಕ್ಕೆ, ಸೊ ಇದನ್ನು ಟೈಟ್ ಮಾಡಬೇಕು. ನಾನು ಒಂದೇ ಒಂದು ಟೂಲ್ಸು ಅಂತ ತಂದಿದ್ದು ಇದೊಂದೇ, ಬಟ್ ಅದೇ ನನಗೆ ಯೂಸ್ ಆಯ್ತೈತೆ ಇವಾಗ ನೋಡಿ. ಅವರೇ ಇಲ್ಲೇ ತಿಂಡಿ ಮಾಡಿಕೊಡ್ತಾರೆ ಅಂತ ಹೇಳಿದ್ನಲ್ಲ, ಸೂಪರಾಗಿ ತಿಂಡಿ ಮಾಡಿಕೊಟ್ಟಿದ್ದಾರೆ ನೋಡಿ. ಒಂದು ಇಡ್ಲಿಗೆ 10 ರೂಪಾಯಿ, 10, 20, 30 ರೂಪಾಯಿ. ನಿಮಗೆ ಇಡ್ಲಿದು ಕಾಟ್ಲಿ ಅಂತ ಅನ್ಸ್ಬೋದು, ಆದರೆ ಈ ಚಟ್ನಿ ನೋಡಿ ಮತ್ತು ಈ ನುಗ್ಗೆಕಾಯಿ ಸಾರು ನೋಡಿ ಎಷ್ಟು ಸಖತ್ತಾಗಿದೆ ಅಂತಂದರೆ, ಮನೇನಲ್ಲಿ ಮಾಡಿ ನೋಡಿ ಈ ಚೀಲದಲ್ಲಿ ಕೊಟ್ಟು ಕಳಿಸ್ತಾರೆ, ಅದೊಂದು ಅದ್ಭುತವಾದ ವಿಷಯ. ಇನ್ನೊಂದೇನು ಅಂತಂದರೆ, ಇಲ್ಲಿ 5 ಲೀಟ್ರ್ ಕ್ಯಾನ್ ಇದೆಯಲ್ಲ, ಇದು ಮಾತ್ರ ತೊಗೊಬೇಕು ಪ್ಲಾಸ್ಟಿಕ್ದು. 1 ಲೀಟ್ರದು 2 ಲೀಟ್ರದು ನೀಲಗಿರಿ ಫುಲ್ ಬ್ಯಾನ್ ಮಾಡಿದ್ದಾರೆ. ಹಾಗಾಗಿ ನಮಗೆ ನೀರು 1 ಲೀಟ್ರು 2 ಲೀಟ್ರದು ಸಿಗೋದೇ ಇಲ್ಲ. ಈ ಒಂದು ಬಾಟ್ಲಿಗೆ ನಾನು ಕೊಟ್ಟಿದ್ದು ಎಷ್ಟು ಗೊತ್ತಾ? 80 ರೂಪಾಯಿ. ಅಂದರೆ 5 ಲೀಟ್ರದು ಒಂದು ಬಾಟ್ಲು 80 ರೂಪಾಯಿ ಒಬ್ಬನೇ. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ನೀರಿಲ್ಲದೆ ಬದುಕೋಕ್ಕಾಗತ್ತಾ? ಆಗಲ್ಲ. ನೆಸೆಸಿಟಿ ಇದ್ದಿದ್ದರಿಂದ ಅದನ್ನು ತಗೊಳ್ಳೇಬೇಕಾಯಿತು. ನನ್ನ ಲಗೇಜ್ನ ಕಟ್ಕೊಂಡಾಯಿತು. ಇಲ್ಲಿ ನೋಡಿ ನಾನು ಉಳಿದಿದ್ದಂಥ ಸ್ಟೇ ಇದೇನೆ ನೋಡಿ, ದಿ ವ್ಯಾಲಿ ವಿಲಾ ಗೆಸ್ಟ್ ಹೌಸ್ ಅಂತ. ಅವ್ರ ನಂಬರ್ ಕೂಡ ಇಲ್ಲೇ ಇದೆ ನೋಡಿ, ನೀವೇನಾದ್ರು ಕೋತಗಿರಿಗೆ ಬಂದರೆ 9159994202 ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಯಾಕೆ ಅಂತ ಹೇಳ್ತೀನಿ ಕೇಳಿ, ತುಂಬ ಕಡೆ ನಾನು ಹುಡುಕಾಡಿ ಸರ್ಚ್ ಮಾಡಿ, ನೀವು ಹಳೆ ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ ಎಷ್ಟು ಒದ್ದಾಡಿದ್ದೀನಿ ರೂಮ್ಗೆ ಅಂತ. ಅಂದರೆ ಎಲ್ಲ ಜಾಗದಲ್ಲೂ ಜಾಸ್ತಿ ಜಾಸ್ತಿ ಹೇಳೋರು, ಇಲ್ಲೊಂದೇ ಇರೋದ್ರಲ್ಲಿ ಕಮ್ಮಿಯಾಗಿ ಸಿಕ್ತು. ಈಗೇನು ನಾನು 800 ರೂಪಾಯಿಗೆ ಅಂತ ತಗೊಂಡು ಅದನ್ನು ನೀವು ಇಬ್ಬಿಬ್ಬರು ಬಂದರೂ ಕೂಡ ಶೇರ್ ಮಾಡ್ಕೊಬೋದಾಗಿರುತ್ತೆ ನೋಡಿ. ಇಲ್ಲಿ ಒಂದು ಸರ್ಪ್ರೈಸ್ ಹೆಂಗಿತ್ತು ಅಂತಂದರೆ ತೋರಿಸ್ತೀನಿ ರೀ, ಇಲ್ಲಿ ನೋಡ್ಕೊಬಿಡಿ ನೋಡ್ಕೊಬಿಡಿ, ಬೇಗ 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 ಬೇಗ. ಕಾಡೆಮ್ಮೆಗಳು ನೋಡಿ ಹೆಂಗೆ ಮೇಯ್ತಾ ಇದ್ದಾವೆ ಅಂತ ಅಲ್ಲಿ, ಆರಾಮಾಗಿ ಅಲ್ಲಿ ಹೆಂಗೆ ಹೋಯ್ತಾ ಇದ್ದಾವೆ ಶಿಸ್ತಾಗಿ ನೋಡಿದ್ರಾ? ಅಲ್ಲಿ ಅಲ್ಲಿ ಕಾಣಿಸ್ತೈತೆ ನೋಡಿ, ಹೋಯ್ತಾ ಇದ್ದಾವೆ ನೋಡಿ, ನಡ್ಕೊಂಡು ಮೇಯ್ಕೊಂಡು ಒಂದು ಹಿಂಡೆ ಇದ್ದಾವೆ. ಎಷ್ಟು ಚಂದ ಅಲ್ವಾ ನೋಡಿ, ಇಲ್ಲಿಲ್ಲೇ ಒಳ್ಳೆ ಕಾಡು ಪ್ರಾಣಿಗಳು ಆರಾಮಾಗಿ ಬರಲು ನೆಮ್ಮದಿಯಾಗಿ ಓಡಾಡ್ಕೊಂಡಿರ್ತವೆ. ಸೊ ಈಗ ರೈನ್ ಗೇರ್ ಹಾಕೋಬಿಡೋಣ, ಹಂಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅದು ಆಗ್ತಾ ಇಲ್ಲ. ಸೊ ಇಲ್ಲಿ ರೈನ್ ಗೇರ್ ಹಾಕೊಂಡು ಇಲ್ಲಿಂದ ಹೊರಡ್ಬಿಡ್ತೀನಿ. ಒಂದು ಒಳ್ಳೆ ಮಳೆ ಆಗ್ತಾ ಇದೆ ಇಲ್ಲಿ ನೋಡ್ಬೋದು ನೀವು. ಎಂಥ ಜಾಗದಲ್ಲಿ ಹಾಲ್ಟ್ ಇದ್ದೆ ಅಂದರೆ, ಸಿಟೀಲಿ ಇದ್ದಿದ್ರು ಇಷ್ಟೊಂದು ಮಜಾ ಇರ್ತಿರ್ಲಿಲ್ವೇನು, ಔಟ್ ಸೈಡ್ ಆಗಿದ್ದಿದ್ದಕ್ಕೆ ಒಂದು ಒಳ್ಳೆ ಆ್ಯಂಬಿಯನ್ಸ್ ಸಿಗ್ತಾ ಇದೆ ನೋಡಿ. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇತ್ತಲ್ಲ, ಅಲ್ಲೇ ನಾನು ಹಾಲ್ಟ್ ಇದ್ದಿದ್ದು ನೋಡಿ, ಈ ರೂಮಲ್ಲಿ ಹಾಲ್ಟ್ ಇದ್ದೆ. ಸೊ ಹೀಗೆ ವ್ಯೂ ನೋಡಿಕೊಂಡು ಇಲ್ಲಿಂದ ಓಡಾಡೋಣ ಬನ್ನಿ.
ಈಗ ನನ್ನ ಪ್ಲಾನ್ ಇರೋದು, ನನ್ನ ಪ್ಲಾನು ಅಂತೆಲ್ಲೂ ಹೇಳಲ್ಲ, ಯಾಕೆಂದರೆ ಪ್ಲಾನ್ ಮಾಡಿದ ಪ್ರಕಾರ ನಾನು ಎಲ್ಲೂ ಹೋಗ್ತಾ ಇಲ್ಲ. ಕೆಲವೊಬ್ಬರಿಗೆ ಅದು ಸಿಟ್ಟು ಬಂದಿರ್ಬೋದೇನೋ, ಯಾವನ್ಗೂ ಪ್ಲಾನ್ ಮಾಡಲ್ಲ ಅಂತಲೇ ಸುಮ್ಮನೆ ಸುತ್ತಾಡ್ತಾನೆ ಅಂತ. ಅಂದರೆ ಖುಷಿ ಸಿಗಬೇಕು ಅಂದರೆ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಅಂತಾರೆ. ಅದಕ್ಕೋಸ್ಕರ ನೋ ಎಕ್ಸ್ಪೆಕ್ಟೇಷನ್ಸ್, ನೋಡೋಣ ಬನ್ನಿ. ಫುಲ್ಲೆಲ್ಲ ನೆನ್ನೆ ಒದ್ದೆ ಆಗಿರೋದು, ಇನ್ನೂ ಅದೇ ಒದ್ದೆಲ್ಲೈತೆ. ಅಯ್ಯಯ್ಯಯ್ಯ, ಓಂ ನಮಃ ಶಿವಾಯ. ಸುಖ. ನಾವು ಕಾಡೆ ಮೇನ ನೋಡಿದ್ದು ಅಲ್ಲಿ ಮೇಲ್ಗಡೆ, ಬಟ್ ಅದು ಮೇಯ್ನ್ ರೋಡಿಗೆ ಕನೆಕ್ಟ್ ಆಗಲ್ಲ, ಈ ರೋಡಲ್ಲಿ ಹೋದ್ರೆ ಹೋಗುತ್ತೆ. ಹೋಗ್ಬೋದು ಕಾಡೆ ಮೇನ್ ನೋಡೋಕ್ಕೆ. ನೋಡೇ ಬಿಡೋಣ ಬನ್ನಿ, ಇಲ್ಲೇ ಇದೆ, ರೋಡ್ ಮೇಲೆ ಇದೆ. ನಿಮಗೆ ತೋರ್ಸೋಕ್ಕಾದ್ರೂ ಹೋಗ್ಬೇಕು ಅಲ್ಲಿಗೆ. ಆರಾಮಾಗಿ ಮೇಯ್ತಾ ಇದ್ದಾವೆ ಅವು ಪಾಡ್ಗು. ಏ ಗುರು, ರೋಡ್ ಮೇಲೆ ಐತೆ ಗುರು ಅದು. ಒಂದೊಂದು ಡೇಂಜರ್ ಇರ್ತವಲ್ಲ ನೋಡಿ, ಇಲ್ಲೇ ಐತೆ. ನೋಡಿದ್ರ ಅಲ್ಲಿ ಹೆಂಗ ಆರಾಮಾಗಿ ಮೇಯ್ತಾ ಇದ್ದಾವೆ. ಒಳ್ಳೆ ಮಾಮೂಲಿ ನಮ್ಮೂರಲ್ಲಿರೋ ಎಮ್ಮೆಗಳ ಥರನೇ ನಿಮ್ಮದೇ ಮೇಯ್ತಾ ಇದ್ದಾವೆ. ಸೊ ನೋಡ್ಕಂಡ್ರ ಹೋಗೋಣ. ಅಲ್ಲೊಂದು ರೋಡ್ ಕ್ರಾಸ್ ಮಾಡ್ತಾ ಇದ್ದೆ. ಟೋಟಲ್ 1, 2, 3 ಇದ್ದಾವೆ, ಬಟ್ ಆದರೆ ಸವಾಸ ಬೇಡ ನಮ್ಗೆ. ಯಾಕೆ ಅವೇನಾದರೂ ಬೇರೆ ಮೂಡಲ್ಲಿ ಇದ್ದು ಅಟ್ಯಾಕ್ ಗಿಟ್ಯಾಕ್ ಮಾಡಿಬಿಟ್ರೆ ಕಷ್ಟ. ಸೊ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿಂದ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಜೈ ಮಕ್ಕಳಮ್ಮ, ಬನ್ನಿ ಹೋಗೋಣ ಆರಾಮಾಗಿ. ಅವು ಪಾಡ್ಗೆ ಅವು ಇರಲಿ, ನಮ್ಮ ಪಾಡಿಗೆ ನಾವು ನಮ್ಮ ಜರ್ನಿನ ಶುರು ಮಾಡೋಣ. ಒಳ್ಳೆ ಊಟ ಆಯಿತು, ಫ್ರೆಶ್ಶಾಗಿ ಇಡ್ಲಿ, 5 ಇಡ್ಲಿ ಹೊಡೆದೆ. ಫಸ್ಟು 3 ಇಡ್ಲಿ ಹಾಕ್ಸ್ಕೊಂಡಿದ್ದೆ, ಆಮೇಲೆ ಸಾಕಾಗಲಿಲ್ಲ, ಆಮೇಲೆ ಇನ್ನೂ 2 ಕೇಳ್ಬಿಟ್ಟು ಹಾಕಿಸ್ಕೊಂಡೆ. ಸೊ ಟೋಟಲ್ 70 ರೂಪಾಯಿ ಆಯಿತು ಊಟಕ್ಕೇ. ಇದೊಂಚೂರು ಸರಿ ಮಾಡ್ಕೊತೀರಿ, ಒಳಗಡೆ ಆ ನೀ ಗಾರ್ಡ್ ಹಾಕಿತೀನಲ್ಲ ಎಳಿತೈತೆ ಯಾಕೋ ಒಂಥರ. ಹೇಳ್ಕೊ ಸಾಕು. ಯಾಕೋ ಇವತ್ತು ಟಫ್ ಆದಂಗೆ ಅನ್ನಿಸ್ತೈತಪ್ಪ, ಇಷ್ಟು ದಿನ ಕರೆಕ್ಟಾಗಿತ್ತು. ಸೊ ಇದೆಲ್ಲಿ ಅಂತಂದರೆ ಕೋತಗಿರಿಯಿಂದ ಇದಕ್ಕೆ ಅಂದರೆ ಯಾವುದೋ ಕೊಯಮತ್ತೂರಿಗೆ ಬರ್ತೀವಲ್ಲ ಆ ರೋಡು, ಅದು ಮೇಯ್ನ್ ರೋಡ್ ಅದು. ಅಲ್ಲಿಂದ ಒಳಗಡೆಗೆ ಬರಬೇಕು ದಿ ವ್ಯಾಲಿ ವಿಲಾ ಅಂತಂದ್ಬಿಟ್ಟು. ನೀವೇನಾದರೂ ಬಂದರೆ ಈ ಕಡೆ ಇನ್ನರ್ ಸೈಡಲ್ಲಿ ಬಂದು ಸಣ್ಣ ಪುಟ್ಟ ರೂಮ್ಗಳೇ ಮಾಡ್ಕೊಳ್ಳಿ, ಯಾಕಂದರೆ ಅಲ್ಲಿರೋವೆಲ್ಲ ತುಂಬ ಜಾಸ್ತಿ ಕೇಳ್ತಾರೆ. ಅಂದರೆ ಊರ ಹತ್ರ ಇರೋದೆಲ್ಲ, ಈ ಕೋತಗಿರಿಲಿ ಇರೋದೆಲ್ಲ ನಿನ್ನೆ 2,000, 2,500 ಎಲ್ಲ ಹೇಳಿದ್ರು. ಆಮೇಲೆ ಪಾಪ ಒಬ್ಬರು ತಾತನ ವಿಚಾರಿಸಿದ್ದಕ್ಕೆ ಅವರು ಸೆಕ್ಯೂರಿಟಿ ಅಂಕಲ್ಲು, ಆಮೇಲೆ ಅವ್ರು ಹೇಳಿದ್ರು ಇಲ್ಲೊಂದು ಒಳಗಡೆ ಇದೆ ಅಲ್ಲೋಗಿ ನಿಮಗೆ ಕಮ್ಮಿಗೆ ಸಿಗುತ್ತೆ ಅಂತ. ಪಾಪ ಅವ್ರು ಹೇಳಲಾಗಿ ಈ ಕಡೆಗೆ ಬಂದೆ. ಸೊ ಮೇಯ್ನ್ ರೋಡ್ಗೆ ನೀನು ಅಟ್ಯಾಚ್ ಆಗ್ತಾ ಇದ್ದೀವಿ. ನಿನ್ನೆ ಈ ದೇವಸ್ಥಾನಕ್ಕೂ ಬಂದಿದ್ದೆ, ಗಣಪತಿ ದೇವಸ್ಥಾನಕ್ಕೆ ಕಾಪಡಪ್ಪ. ನೋಡ್ರ ಮೇಟುಪ್ಪಳ್ಳಿಗೆ ನಾ 32 ಕಿಲೋಮೀಟ್ರ್ ಇದೆ. ಆ ಗಣಪತಿ ದೇವಸ್ಥಾನ ಲ್ಯಾಂಡ್ ಮಾರ್ಕ್ ಇಟ್ಕೊಳ್ಳಿ, ಅಲ್ಲಿ ರೈಟಿಗೆ ತಗೊಂಡ್ರೆ ಸೀದಾ ಆ ಕಡೆ ತುಂಬ ರೆಸಾರ್ಟ್ಸ್ ಅಂತಂದರೆ ರೂಮ್ಸ್ ಇರೋಂಥ ಲಾಡ್ಜ್ಗಳು ಸಿಗ್ತವೆ. ನೆನ್ನೆ ಯಾವುದೋ ಇನ್ನೊಂದು ಇಲ್ಲಿಗೆ ಬಂದರೆ ಜನ ಕೇಳಿದ್ರೆ ಕಮ್ಮಿಗೆ ರೂಮಿಗೆ ಬೇಕು ಅಂತಂದರೆ ಯಾವುದಾದ್ರು ಮಾಡರ್ನ್ ಲಾಡ್ಜ್ ಅಂತ ಹೇಳ್ತಾರೆ. ದಯವಿಟ್ಟು ಅಲ್ಲಿಗೆ ಮಾತ್ರ ಹೋಗ್ಬೇಡಿ, ಕಚ್ಚಡ ಅಂದರೆ ಕಚ್ಚಡವಾಗಿದೆ ಸರಿನಾ. ಸೊ ಇಲ್ಲಿ ಲೆಫ್ಟ್ಗೆ ಹೋದರೆ ಕೊಡನಾಡು ವ್ಯೂ ಪಾಯಿಂಟು ಅವೆಲ್ಲ ಸಿಗುತ್ತೆ, ಬಟ್ ನಮ್ಮದು ಅಲ್ಲಿಗೆಲ್ಲ ಪ್ಲ್ಯಾನ್ ಇಲ್ಲ. ಈಗ ಡೈರೆಕ್ಟಾಗಿ ನಾವು ಕೊಯಮತ್ತೂರು ಹೈವೇನ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಈ MGRದು ಏನಿದೆಯೋ ಶಿಲೆ ಅದರ ರೈಟಿಗೆ ತಗೊಂಡ್ರೆ ಸೀದಾ ಇದು ಮೇಟುಪಳ್ಳಿಗೆ ಹೋಗುತ್ತೆ. ಸೊ ನಮ್ಮ ಪಯಣ ಮೇಟುಪಳ್ಳಿಮ್ ಕಡೆಗೆ. ಹೆಂಗೆ ಹೊಡಿತಾ ಇದೆ ನೋಡಿ ಮಳೆ, ಬೆಳೆ ಬೆಳಗ್ಗೆನೇ ಒಳ್ಳೊಳ್ಳೆ ಮಳೆ ಒಳ್ಳೊಳ್ಳೆ ಮಳೆ. ಆ್ಯಕ್ಚುಲಿ ನ್ಯೂಸ್ ನೋಡಿದೆ, ಬೆಂಗಳೂರಲ್ಲೇ ಸಿಕ್ಕಾಪಟ್ಟೆ ಮಳೆ ಅಂತೆ. ಇನ್ನು ಇಲ್ಲಿ ಹೇಳಬೇಕಾ ಕೇಳಂಗೆ ಇಲ್ಲ. ಒಳ್ಳೆ ಮಜಾ ಮಾಡ್ತಾ ಇದ್ದೀನಿ ಮಾತ್ರ ಮಳೆನಲ್ಲಿ ರೈಡ್ ಮಾಡಿಕೊಂಡು.
ಬಟ್ ಏನು ಅಂತಂದ್ರೆ ಇಲ್ಲಿ ಮಳೆ ಒಂದೊಂದು ಸ್ವಲ್ಪ ದೂರದಲ್ಲಿ ಜಾಸ್ತಿ ಮಳೆ ಇರುತ್ತೆ, ಒಂದೊಂದು ಸ್ವಲ್ಪ ದೂರಕ್ಕೇನೆ ಮಳೆನೇ ಇರಲ್ಲ ನೋಡಿ. ಇಲ್ಲೆಲ್ಲ ಡ್ರಾಪ್ಸು, ಒಂದು ಜಾಗ ಮಾತ್ರ ಅಷ್ಟೊಂದು ಮಳೆ ಹೊಯ್ತೈತಪ್ಪ. ವಾವ್, ಏನು ಚೆನ್ನಾಗಿದೆ ನೋಡಿ ಅಲ್ಲ. ಅದಾಗಿದ ತಕ್ಷಣ ಮಧ್ಯದಲ್ಲಿ ಯಾವುದೋ ಒಂದು ಊರು ಸಿಕ್ತು, ಅಂದರೆ ಕೋತಗಿರಿನ ದಾಟಿ ಬಂದ ತಕ್ಷಣ ಸಿಗುತ್ತೆ ಒಂದು ಊರು, ಪುಟಾಣಿ ಊರು, ಅದ್ಭುತವಾಗಿದೆ. ಜನ ನೋಡಿ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಆ ಛತ್ರಿ ಆ ಮಳೆ. ಬಟ್ ನಮಗೆ ಅಪರೂಪಕ್ಕೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಅವ್ರಿಗೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಪಾಪ. ನಾವೇನೋ ಅಪರೂಪಕ್ಕೆ ನೋಡ್ಬಿಟ್ಟು ಆ ಚಂದ ಅನ್ಕೊಂತೀವಿ. ಏನಂತೀರಾ, ನಿಜ ತಾನೇ? ಆಲ್ಮೋಸ್ಟ್ ಕರ್ನಾಟಕ ಗಾಡಿಗಳು ಸಿಕ್ಕಾಪಟ್ಟೆ ಇದ್ದಾವೆ ಇಲ್ಲಿ. ಓಡಾಡೋದು ಅಥವಾ ಏನು ಅಂತಲೇ ಗೊತ್ತಿಲ್ಲ. ಭವಾನಿ ಸಾಗರ್ 62 ಕಿಲೋಮೀಟ್ರು. ಓಕೆ, ಹೋಗ್ಬೋದು. ಬಟ್ ನಾನು ನೋಡಿದ್ರೆ ಇದನ್ನು ನೋಡ್ಕೊಂಡೇ ಹೊರಟೋಗೋಣ, ಅಟ್ಲೀಸ್ಟ್ ಶಿವ ಟೆಂಪಲ್ ಕವರ್ ಮಾಡ್ಬೋದಲ್ಲ ಅಂತ ಅನ್ಕೋತಾ ಇದ್ದೀನಿ. ನೋಡ ಬನ್ನಿ ನೋಡಿ, ಮತ್ತೆ ಶುರು ಆಯಿತು. ಯಾವ ಆ್ಯಂಗಲಲ್ಲಿ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಮಳೆನ. ವಾವ್, ಏನು ಮಜಾ ಗುರು ಇದು. ಆಹಾ, ಬಾ 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 ಗುರು, ಪುಣ್ಯ ಮಾಡಿದ್ದೆ ಗುರು ನೀನು. ಇವ್ರು ಯಾಕಪ್ಪ ಇಷ್ಟೊಂದು ನಿಧಾನಕ್ಕೆ ಹೋಗ್ತಾರೆ? ಸ್ಪೀಡಾಗಿ ಹೋಗ್ಬಿಟ್ಟು ಸಡನ್ನಾಗಿ ವಿತೌಟ್ ರೀಸನ್ ಹಂಗೆ ಸ್ಲೋ ಮಾಡಿಬಿಟ್ರೆ ಗಾಡಿನ. ಏನು ಹೇಳಿ ಕತೆ, ಹಿಂದ್ಗಡೆ ಬರೋರು ಮೇಟುಪಾಳ್ಯಂಗಿನ 27 ಕಿಲೋಮೀಟ್ರ್ ಇದೆ. ಸೋ ಆಗತ್ತೆ, 3/4 ಗಂಟೆ ಮೇಲೆ ಆಗುತ್ತೆ ನನ್ನ ಪ್ರಕಾರ. ಅದು ಈ ಥರ ಮಳೆ ಹೊಡಿತಾ ಇತ್ತು ಅಂತಂದರೆ ಏನು ಚಂದ ಹೇಳಿ. ಆ್ಯಕ್ಚುಲಿ ಏನು ಅಂತಂದರೆ, ಕೋತಗಿರಿ ಇದೆಯಲ್ಲ, ಕೋತಗಿರಿ ದಿ ಲಾರ್ಜೆಸ್ಟ್ ಹಿಲ್ಸ್ ಇನ್ ನೀಲಗಿರಿ. ಅಂತಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ನೀವು ಬೆಟ್ಟಗಳನ್ನು ಕೋತಗಿರಿನಲ್ಲಿ ನೋಡ್ಬೋದಂತೆ. ಕೋತಗಿರಿ ಬಂದ್ಬಿಟ್ಟು ಒಂದು ಪಂಚಾಯತ್ತು ಮತ್ತು ತಾಲೂಕು ಕೂಡ ಆಗಿರುತ್ತೆ. ಇದೊಂಥರ ಫೇಮಸ್ಸು. ಇಲ್ಲಿ ಸೆಂಟ್ ಜೂಡ್ಸ್ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಅಂತ ಇದೆ, ಅದೊಂದು ಫೇಮಸ್ ಕಾಲೇಜು ಅಂತಲೇ ಹೇಳ್ತಾರೆ ಇಲ್ಲಿ ಲೆವೆಲಿಗೆ. ಇಲ್ಲಿ ನೋಡಿ ಈ ಪ್ಲಾಟ್ ಹೆಂಗಿದೆ ಅಂತ, ಒಳ್ಳೆ ಫುಲ್ಲು ಸ್ಟೆಪ್ ವೈಸ್ ಮಾಡಿಬಿಟ್ಟಿದ್ದಾರೆ. ಬೆಟ್ಟನ ಒಂಚೂರು ಮಿಸ್ ಮಾಡ್ಕೊಳ್ಳೋದೆ ಅಲ್ಲ. ವಾವ್, ನೀಲಗಿರಿ ಅಪ್ಪ ಸೂಪರ್. ಆದ್ರೂ ಸುಡುವ, ವಾವ್, ಕೆಳಗಡೆ ಒಂದು ಜಾಗ ಇದೆ, ಬನ್ನಿ ಹೋಗಿ ಬರೋಣ. ಉಯ್ ಎಳಿತೈತೆ ವೀಲು. ಅಲ್ಲಿ ಒಂದು ಒಳ್ಳೆ ಜಾಗ ಕಾಣಿಸ್ತಾ ಐತೆ. ಅಂಥ ಒಂದು ಒಳ್ಳೆ ಜಾಗನ ನೋಡ್ಕೊಂಡು ಮಿಸ್ ಮಾಡ್ಕೊಳ್ಳೋಕ್ಕೆ ಹೆಂಗೆ ಸಾಧ್ಯ ಹೇಳಿ? ಅದಕ್ಕೆ ಹೋಗಿ ಬರೋಣ ಅಂತ. ಇಲ್ಲೇ ಕೆಳಗಡೆ ಎಷ್ಟು ಚೆನ್ನಾಗಿ ಹರಿತೈತೆ ಗೊತ್ತಾ ಹಳ್ಳ. ಹೂ, ಆಹಾಹಾ, ಅಲ್ಲಿ ನೋಡಿ ಕೆಳಗೆ ಕಾಣಿಸ್ತೈತಲ್ಲ ಆ ಹಳ್ಳ. ಎಳ್ದ ಓಹೋ, ಹೆಂಗ್ ಗುರು ಇದು? ಎಳಿಬೇಡ 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 ಎಳಿಬೇಡ, ನಿಧಾನಕ್ಕೆ ಹೋಯ್ತೀನಿ ಹೇಳಿಬೇಡ. ಹೋಗ್ಬೇಕಾದ್ರೆ ಕಷ್ಟ ಐತೆ ಇಲ್ಲಿ, ಇಳಿಸೋದೇನೋ ಇಳಿಸ್ದೆ. ಓ ಏಯ್, ಎಳಿಬಾರ್ದು ಎಳಿಬಾರ್ದು, ಫುಲ್ಲೆಲ್ಲ ಪಾಚಿ ಆಗ್ಬಿಟ್ಟೈತೆ.
ಎಳಿಬಾರ್ದು ಎಳಿಬಾರ್ದು ಎಳಿಬಾರ್ದು, ಒಳ್ಳೆ ಹುಡುಗ ಎಳಿ ಕೊಡ್ದು. ಅಯ್ಯಪ್ಪ ಬರೋದೇನೋ, ಬಂದೆ ಈಗ ಹೋಗೋದು ಹೇಳು ಕತೆನ, ಏನೋ ಒಂದು ಮಾಡೋದಾಯ್ತು, ಬನ್ನಿ ಬಿದ್ದೆದ್ದು ಹೋಗೋಣ. ವಾವ್, ಈ ಥರದ್ದು ಈ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಡ್ರಾಯಿಂಗ್ ಬಿಡಿ ಅಂತ ಹೇಳಿದ್ರೆ ಟೀಚರ್ಸು ಹಿಂಗೆ ಬಿಡ್ತಾ ಇದ್ದಿದ್ದು, ಒಂದು ಜರಿ ಹರ್ಕೋಗೋದು, ಅದ್ರ ಮೇಲೆ ಕಾಡು, ಆ ಕಾಡಲ ಮೇಲೆ ಎರಡು ಕಾಗೆಗಳು ಹಿಂಗೆ ಬರೋದು, ಒಂದು ಸೂರ್ಯ, ಈ ಥರ ಎಲ್ಲ ಬಿಡ್ತಾ ಇದ್ವಿ. ನೋಡಿ ಈಗ ಅಂಥದ್ದೇ ಒಂದು ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ ಅಲ್ವಾ, ಸಕ್ಕತ್ತಾಗೈತೆ. ಈಗ ಕಂಪಲ್ಸರಿಲಿ ಒಂದು ರೀಲ್ಸ್ ಅಂತೂ ನಾನು ಹಾಕ್ಲೇಬೇಕು. ನೋಡಿ ಎಂಥ ಜಾಗ ಇದು, ಮೇಲ್ಗಡೆಯಿಂದ ಬಂದೆ ನಾನು, ಈಗ ಬಂದಲ್ಲ ಮೇಲ್ಗಡೆಯಿಂದ ಬಂದು ಇದೊಂದು ಜಾಗಕ್ಕೋಸ್ಕರ ಅಂತಲೇ ಸ್ಟಾಪ್ ಮಾಡಿದೆ. ಸಕ್ಕತ್ತಾಗೈತೆ ನೋಡಿ, ಫ್ರೆಶ್ ಆಗಿರೋ ನೀರು ಹರಿತೈತೆ, ಮೇಲ್ಗಡೆ ಮನೆ ಕಾಫಿ ಅಂದರೆ ಟೀ ಎಸ್ಟೇಟು, ಅದ್ರ ಜೊತೆಯಲ್ಲಿ ನಮ್ಮ ಗಾಡಿ, ಮಸ್ತ್ ಮಜಾ ಅಲ್ವಾ. ಹಾದಿಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ, ಆಡದಿರೋ ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ, ಈ ಹೆಜ್ಜೆಯ ಗುರುತಿಲ್ಲವ ಅಳಿಸುತ್ತಿರೋ ಮಳೆಗಾಲವೇ, ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ